ಹಾಯ್ ಹಲೋ, ಎಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಮಸ್ಕಾರ. ಸೊ ಬೇಸಿಕಲಿ ಇವತ್ತಿನ ಒಂದು ವೀಡಿಯೋದಲ್ಲಿ ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ಸ್ ಮತ್ತು ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ಗಳ ಮಧ್ಯೆ ಯಾವ ರೀತಿಯಾದಂಥ ಡಿಫ್ರೆನ್ಸಸ್ಗಳಾಗುತ್ತೆ. ಸೊ ಬೇಸಿಕಲಿ ಇವತ್ತು CM ಸಿದ್ದರಾಮಯ್ಯನವರಿಗೆ ಬೆಳಗ್ಗೆ 10 ಗಂಟೆಗೆ 7ನೇ ವೇತನ ಆಯೋಗದ ವರದಿಯನ್ನು ಸಲ್ಲಿಸಲಾಗಿದೆ. ಸುಮಾರು 31% DA ಬೇಸಿಕ್ ಜೊತೆ ಮೆರ್ಜ್ ಮಾಡುವಂಥ ಒಂದು ಪ್ರಸ್ತಾಪ, ಅದರ ಜೊತೆಗೇ 27.5% ಫಿಟ್ಮೆಂಟ್ನೊಂದಿಗೆ ನೌಕರರ ವೇತನವನ್ನು ಕನಿಷ್ಠ 17,000 ರೂಪಾಯಿ ಏನಿರ್ತಾ ಇತ್ತು ಗ್ರೂಪ್ ಡಿ ನೌಕರದು, ಅದನ್ನು 27,000ಕ್ಕೆ ಪರಿಷ್ಕರಣೆ ಮಾಡಲಾಗಿದೆ ಅಂತ ಇಲ್ಲಿ ಶಿಫಾರಸನ್ನು ಮಾಡಲಾಗಿದೆ. ಹಾಗಾದರೆ ಈ ಒಂದು ಇಂಪ್ಲಿಮೆಂಟೇಷನ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ಪೇ ಸ್ಕೇಲ್ನಲ್ಲಿ ಯಾವ ರೀತಿಯಾದಂಥ ಡಿಫ್ರೆನ್ಸಸ್ಗಳಾಗುತ್ತೆ ಅನ್ನೋದ್ರ ಮೇಲೆ ಸಂಪೂರ್ಣವಾಗಿರುವಂತಹ ಚರ್ಚೆಯನ್ನು, ಸಂಪೂರ್ಣವಾಗಿರುವಂಥ ಕ್ಯಾಲ್ಕುಲೇಷನ್ಸ್ಗಳನ್ನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರುವಂಥದ್ದು ಎಕ್ಸಿಸ್ಟಿಂಗ್ ಪೇ ಸ್ಕೇಲ್ಸ್ ಆ್ಯಂಡ್ ಕರೆಸ್ಪಾಂಡಿಂಗ್ ನ್ಯೂ ಪೇ ಸ್ಕೇಲ್ಸ್ ಆಫ್ GOK, ದಟ್ ಈಸ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಫಸ್ಟ್ ಮೊಟ್ಟ ಮೊದಲನೇದಾಗಿ ಗ್ರೂಪ್ ಡಿಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಗ್ರೂಪ್ ಡಿನ ಸರ್ಕಾರಿ ನೌಕರ ಒಂದು ಶ್ರೇಣಿ, ದೆನ್ ಗ್ರೂಪ್ ಸಿ, ದೆನ್ ಗ್ರೂಪ್ ಬಿ ಆ್ಯಂಡ್ ದೆನ್ ಗ್ರೂಪ್ ಎ. ಸೊ ಎಲ್ಲಕ್ಕಿಂತ ಕಡಿಮೆ ಬೇಸಿಕ್ ಇಲ್ಲಿರುತ್ತೆ, ಎಲ್ಲಕ್ಕಿಂತ ಜಾಸ್ತಿ ಬೇಸಿಕ್ ಈ ಕಡೆ ಹೋದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ಬೇಸಿಕ್ ಈ ಒಂದು ರೇಂಜಲ್ಲಿದ್ದರೆ ನೆಕ್ಸ್ಟ್ ಅದು 7th ಪೇ ಆದಮೇಲೆ ಈ ರೇಂಜಲ್ಲಿ ಆಗುತ್ತೆ ಅಂತ. ಅದರರ್ಥ 17,000 ರೂಪಾಯಿ ಇದ್ದರೆ ಕರೆಸ್ಪಾಂಡಿಂಗ್ 27,000 ರೂಪಾಯಿ ಆಗುತ್ತೆ. 17,400 ಇದ್ದರೆ ಇದು 27,650 ಆಗುತ್ತೆ. 18,600 ಇದ್ದರೆ 29,600, ಈ ರೀತಿಯಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬೇಸಿಕಲಿ ಇದು ಮ್ಯಾಪಿಂಗ್ ಈ ರೀತಿ ಇರುತ್ತೆ, 17,000 27,000, 17,400 ಇರೋದು 27,650, 18,600 ಇರೋದು 29,600 ಆ್ಯಂಡ್ 18,400 ಅದ್ರ ಮೇಲೆ ಪ್ಲಸ್ 19,000 ಸಮಥಿಂಗ್ ಇದು ಇರುವಂಥದ್ದು 32,500, ಈ ರೀತಿಯಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಮೊಟ್ಟ ಮೊದಲನೇದಾಗಿ ಈ ಲೆವೆಲಲ್ಲಿ ನೋಡಿ, 17,000-28,000 ನಡುವೆ ಯಾರದೆಲ್ಲ ಬೇಸಿಕ್ ಇರುತ್ತೆ ಆ ಒಂದು ಬೇಸಿಕ್ಗಳು ಈ ರೀತಿ ಇನ್ಕ್ರೀಸ್ ಆಗುತ್ತೆ. ಸೊ 17 ಇದ್ದದ್ದು 27 ಆಗುತ್ತೆ ಆ್ಯಂಡ್ ಈ ಕಟ್ಟೆ 28,950 ರೂಪಾಯಿ ಇರುವಂಥದ್ದು 46,675 ರೂಪಾಯಿ ಆಗ್ತಾ ಇರುವಂಥದ್ದು ನೀವು ಕ್ಲಿಯರಾಗಿ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೇ ಇವಾಗ ನೆಕ್ಸ್ಟ್ 18,600 ರೂಪಾಯಿ ಏನಾದರೂ ನಿಮ್ಮ ಬೇಸಿಕ್ ಇದ್ರ ಮಧ್ಯೆ ಬರ್ತಾ ಇದ್ದರೆ 18,600 32,600 ಅವರೊಂದು ಬೇಸಿಕ್ ಈ ರೀತಿ ಚೇಂಜ್ ಆಗುತ್ತೆ, 29,600 52,800ವರೆಗೂ. ಸೊ ಇದಾದಮೇಲೆ 19,550 ಇದೇನಾದರೂ ಇದ್ದರೆ 31,775 ಆಗುತ್ತೆ. ಅದೇ ರೀತಿಯಾಗಿ 37,900 ಇದ್ದರೆ 61,300 ರೂಪಾಯಿ ಆಗುವಂಥದ್ದು. ಸೊ ನಿಮ್ಮ ಒಂದು ಬೇಸಿಕ್ ಈ ಒಂದು ಕಾಲಮಲ್ಲಿ ಬಂದೇ ಬರುತ್ತೆ, ನೀವು ಜಸ್ಟ್ ಇಲ್ಲಿ ಈ ಒಂದು ಕಾಲಮನ್ನು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಿ, ಒಂದು ಕಡೆ ನಿಮ್ಮ ಒಂದು ಬೇಸಿಕ್ ಅಪಿಯರ್ ಆಗುತ್ತೆ. 21,400 ಇದ್ದರೆ 34,100 ಆಗುತ್ತೆ, 23,500 ಇದ್ದರೆ 37,500 ರೂಪಾಯಿ ಆಗುತ್ತೆ, 25,800 ಇದ್ದರೆ 41,300 ರೂಪಾಯಿ ಆಗ್ತಾ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಾ. ಅದ್ರ ಜೊತೆಗೆ 27,650 ಇರುವಂಥದ್ದು 44,425, 30,350 ಇರುವಂಥದ್ದು 49,050, 33,450 ಇರುವಂಥದ್ದು 54,175 ರೂಪಾಯಿ ಇಲ್ಲಿ ಆಗ್ತಾ ಇರುವಂಥದ್ದು ನೋಡ್ತಿದ್ದೀರಾ. ಆ್ಯಂಡ್ ಅದ್ರ ಜೊತೆಗೇ 36,000 ಇರುವಂಥದ್ದು 58,000, 37,900 ಇರುವಂಥದ್ದು 61,300, 40,900 ಇರುವಂಥದ್ದು 45,950, 43,100 ಇರುವಂಥದ್ದು 69,250 ರೂಪಾಯಿ ಇನ್ಕ್ರೀಸ್ ಆಗ್ತಾ ಇರುವಂಥದ್ದು ಸ್ಪ್ಯಾನ್ ಇಯರ್ಸ್ 23 ಅಂತ ತೋರಿಸ್ತಾ ಇದೆ. ಆ್ಯಂಡ್ ಇದ್ರ ಜೊತೆಗೇ ನೆಕ್ಸ್ಟ್ ನೀವು ನೋಡ್ತಾ ಹೋಗ್ತೀರಾ, ಫರ್ದರ್ ತುಂಬಾ ಇಂಪಾರ್ಟೆಂಟ್ ಇರುವಂಥದ್ದು 52,650 ಇರುವಂಥದ್ದು 83,700 ಆಗುತ್ತೆ, 56,800 ಇರುವಂಥದ್ದು 90,200, 61,000 ಇದ್ದದ್ದು 97,000, 67,000 ಇರುವಂಥದ್ದು 107,500 ಆಗುವಂಥದ್ದು, ಆ್ಯಂಡ್ 70,000 ಇರುವಂಥದ್ದು 112,000, 74 ಇರುವಂಥದ್ದು 118,000. ಅದ್ರ ಜೊತೆಗೇ ಫರ್ದರ್ ಬೇಸಿಕ್ಸ್ನ ನೀವು ನೋಡಿ, 82 ಇರುವಂಥದ್ದು 131,000, 90 ಇರುವಂಥದ್ದು 144,000, 97 ಇರುವಂಥದ್ದು 155,000, ಆ್ಯಂಡ್ ಹೈಯೆಸ್ಟ್ ಬೇಸಿಕ್ ದಟ್ ಈಸ್ 104,600 ಇರುವಂಥದ್ದು 167,200 ಇಲ್ಲಿ ಆಗ್ತಾ ಇರುವಂಥದ್ದು ಹೊಸ ಪೇ ರೆಕಮೆಂಡೇಷನ್ ಪ್ರಕಾರ. ಆ್ಯಂಡ್ ಫರ್ದರ್ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ನೀಡಿದ್ದಾರೆ. ದ ನ್ಯೂ ಪೇ ಸ್ಟ್ರಕ್ಚರ್ ಹ್ಯಾಸ್ ಬೀನ್ ಅರೈವ್ಡ್ ಆ್ಯಟ್ ಬೇಸ್ಡ್ ಆನ್ ದಿ ಕಾಸ್ಟ್ ಆಫ್ ಲಿವಿಂಗ್ ಎಟ್ ದಿ ಇಂಡೆಕ್ಸ್ ಲೆವೆಲ್ ಆಫ್ 361.701 as on 1/7/2022. ದಿಸ್ ಇನ್ಕ್ಲೂಡ್ಸ್ ದಿ ಮೆರಿಟ್ ಡಿಯರೆನ್ಸ್ ಅಲೋಯೆನ್ಸ್ ಆಫ್ 31% ಆ್ಯಂಡ್ ಫಿಟ್ಮೆಂಟ್ ಫ್ಯಾಕ್ಟರ್ ಆಫ್ 27.50% ಆನ್ ಎಕ್ಸಿಸ್ಟಿಂಗ್ ಬೇಸಿಕ್ ಪೇ ಆಸ್ ಆನ್ 1/7/2022 ಅಂತ. ಏನು AICPI ಇಂಡೆಕ್ಸ್ ಇದೆ, ಆಲ್ ಇಂಡಿಯಾ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್, 361.704
ಇದರನ್ನು ಇನ್ಕ್ಲೂಡ್ ಮಾಡಿ ಅದರ ಒಂದು ಆಧಾರದ ಮೇಲೆ 31% ಡಿ ಎನ ಬೇಸಿಕ್ ಜೊತೆ ಮ್ಯಾರೇಜ್ ಮಾಡುವಂಥದ್ದು ಮತ್ತು ಅದರ ಮೇಲೆ 27.50% ಫಿಟ್ಮೆಂಟನ್ನು ನೀಡಿದ ಮೇಲೆ ಈ ರೀತಿಯಾದಂಥ ಒಂದು ಬೇಸಿಕ್ ಪೇ ಇನ್ಕ್ರೀಸ್ ಆಗಲಿದೆ ಅಂತ ಹೇಳ್ತಿದ್ದಾರೆ. ಗಿವನ್ ದ ರೆಕಮೆಂಡೆಡ್ ನ್ಯೂ ಪೇ ಸ್ಟ್ರಕ್ಚರ್ ಫಾಲೋಯಿಂಗ್ ಸ್ಟೆಪ್ಸ್ ವುಡ್ ರಿಕ್ವೈರ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ಫೋರ್ ಫಿಕ್ಸ್ ದಿ ಎಕ್ಸಿಸ್ಟಿಂಗ್ ಇಂಡಿವಿಜುವಲ್ ಪೇ ಇನ್ ದ ರಿವೈಸ್ಡ್ ಪೇ ಸ್ಕೇಲ್ಸ್. ಬೇಸಿಕ್ ಪೇ ಆಫ್ ದ ಎಂಪ್ಲಾಯ್ ಆಸ್ ಆನ್ 1/7/2022 1/7/2022 ಸರ್ಕಾರಿ ನೌಕರರ ಬೇಸಿಕ್ ಪೇ ಎಷ್ಟಿದೆ ಅದನ್ನು ಮೊಟ್ಟ ಮೊದಲನೇದಾಗಿ ಕ್ಯಾಲ್ಕುಲೇಷನ್ಗೆ ಕನ್ಸಿಡರ್ ಮಾಡಲಾಗುತ್ತೆ. ಡಿಯರೆನ್ಸ್ ಅಲೋವೆನ್ಸ್ ಆಟ್ 31% ಕರೆಸ್ಪಾಂಡಿಂಗ್ ಟು ದ ಇಂಡೆಕ್ಸ್ ಲೆವೆಲ್ ಆಫ್ 361.704 ಫಿಟ್ಮೆಂಟ್ ಬೆನಿಫಿಟ್ ಆಫ್ 27.50% ಆಫ್ ಎಕ್ಸಿಸ್ಟಿಂಗ್ ಬೇಸಿಕ್ ಪೇ ಆನ್ 1/7/2022. ದ ನ್ಯೂ ಬೇಸಿಕ್ ಪೇ ಶಾಲ್ ಬಿ ಫಿಕ್ಸ್ಡ್ ಎಟ್ ದಿ ಸ್ಟೇಜ್ ನೆಕ್ಸ್ಟ್ ಅಬೌ ದಿ ಸಮ್ ಆಫ್ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಇನ್ ದಿ ರಿವೈಸ್ಡ್ ಪೇ ಸ್ಕೇಲ್ ಅಪ್ಲಿಕೇಬಲ್ ಟು ದಿ ಪೋಸ್ಟ್ ಆ್ಯಸ್ ಪರ್ ದಿ ಎಕ್ಸ್ಟೆಂಟ್ ಪ್ರೊಸೀಜರ್. ದ ಟಿ ಒ ಆರ್ ಆಫ್ ದಿ ಕಮಿಷನ್ ಆಲ್ಸೋ ಕವರ್ ಎಂಪ್ಲಾಯೀಸ್ ಆಫ್ ಏಟೆಡ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಲೋಕಲ್ ಬಾಡೀಸ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಆಫ್ ಯೂನಿವರ್ಸಿಟೀಸ್. ದ ಕಮಿಷನ್ ರೆಕಮೆಂಡ್ಸ್ ದಟ್ ದ ರಿವೈಸನ್ ಆಫ್ ದೇರ್ ಪೇ ಸ್ಕೇಲ್ಸ್ ಮೇ ಬಿ ಮೇಡ್ ಆನ್ ದಿ ಸೇಮ್ ಲೈನ್ಸ್ ಆ್ಯಸ್ ರೆಕಮೆಂಡೆಡ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಸೆವೆರಲ್ ಎಂಪ್ಲಾಯೀಸ್ ಅಸೋಸಿಯೇಷನ್ಸ್ ಇನ್ಕ್ಲೂಡಿಂಗ್ ಕೆ ಎಸ್ ಇ ಎ ಹ್ಯಾವ್ ಸಾಟ್ implementation of the pay revision with effect from 1/7/2022 on the ground that the said date represents the 5-year point from the last revision. This is on the assumption that the revision of pay scale should be implemented every 5 years. The commission has studied the timeline of the previous pay revisions and it has noted that the revisions have taken place with the gaps varying from 5 to 7 years. Anta so 1/7/2022 ಏಳನೇ ವೇತನ ಸಮಿತಿ ಸಂಘ ಇಲ್ಲಿ ಕೇಳ್ತಾ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರ ಸಂಘ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಬಟ್ ಪ್ರಿವಿಯಸ್ ಆಗಿರುವಂಥ ಒಂದಿಷ್ಟು ವೇತನ ಸಮಿತಿಗಳನ್ನು ರಚನೆ ಅವುಗಳ ಒಂದು ಪರಿಷ್ಕರಣೆ ಇಂಪ್ಲಿಮೆಂಟೇಷನ್ ಸ್ಟಡಿ ಮಾಡಿದಾಗ ಅದು 5-7 ವರ್ಷದವರೆಗೂ ಕೂಡ ಇಂಪ್ಲಿಮೆಂಟ್ ಆಗಿರುವಂಥ ಟೈಮ್ ಗ್ಯಾಪ್ಸ್ಗಳಿದೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಒಟ್ಟಾರೆಯಾಗಿ 7ನೇ ವೇತನ ಆಯೋಗದ ನಂತರ ನಿಮ್ಮ ಒಂದು ಬೇಸಿಕ್ಗೆ ತಕ್ಕಂತೆ ಯಾವ ರೀತಿಯಾಗಿ ವೇತನದಲ್ಲಿ ಹೆಚ್ಚಳ ಆಗಲಿದೆ ಅನ್ನೋದನ್ನು ಇಲ್ಲಿ ಕ್ಲಿಯರಾಗಿ ನೀವು ನೋಡ್ತಾ ಇದ್ದೀರಾ. ನೀವು ಈ ಒಂದು PDFನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದನೂ ಕೂಡಲು ಆ್ಯಕ್ಸಸ್ ಮಾಡ್ಕೊಳ್ಬೋದು. ದಯವಿಟ್ಟು ಈ ಒಂದು ವೀಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮ್ಮೊಂದು ಬೇಸಿಕ್ ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯ, ಪೆನ್ಷನರ್ಸಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ನಿಮ್ಮ ಒಂದು ಪೆನ್ಷನರ್ಸ್ ಮೇಲೆಯೂ ಕೂಡ 31% ಮ್ಯಾರೇಜ್ ಮಾಡಲಾಗುತ್ತೆ. ಡಿ ಆರ್ ಅನ್ನು ಮತ್ತು ಏನು 27.5% ಫಿಟ್ಮೆಂಟ್ ಇದೆ ಅಷ್ಟೇ ಫಿಟ್ಮೆಂಟನ್ನು ಪೆನ್ಷನರ್ಸು ಮತ್ತು ಫ್ಯಾಮಿಲಿ ಪೆನ್ಷನರ್ಸಿಗೂ ಕೂಡ ನೀಡಲಾಗುವುದು. ಇದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ. ಆ್ಯಂಡ್ ಇದರಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ, ನಿಮ್ಮ ಬೇಸಿಕ್ಗೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಿಮಗೆ ಗೊತ್ತಾಗದೇ ಇದ್ದರೆ ನಿಮ್ಮ ಬೇಸಿಕ್ಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ಹೆಚ್ಚಳ ಆಗುತ್ತೆ ಅಂತ ನಾವು ಈ ಒಂದು ಚಾರ್ಟ್ನ ರೆಫರ್ ಮಾಡೋ ಮುಖಾಂತರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮ ಬೇಸಿಕ್ಕನ್ನು ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಎಷ್ಟು ಹೆಚ್ಚಳ ಆಗುವುದು ಅಂತ ನಾವು ತಿಳಿಸುತ್ತೇವೆ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.